ಗಣೇಶ ಪ್ರಕೃತಿ ಪ್ರಿಯ ದೇವರು. ಮಣ್ಣಿನಿಂದಲೇ ಸೃಷ್ಟಿಯಾದ ಗಣೇಶನ ಆರಾಧನೆ ಎಂದರೆ ಅದು ಪ್ರಕೃತಿಯ ಆರಾಧನೆ. ಉಡುಪಿಯಲ್ಲಿ ಕಲಾವಿದರ ತಂಡವೊಂದು ಮರಳಿನಲ್ಲಿ ಗಣೇಶ ಮೂರ್ತಿಯನ್ನು ರಚಿಸಿ ಪ್ರಕೃತಿಯ ಆರಾಧನೆಗೆ ಮಹತ್ವ ನೀಡಿದೆ. ಕಡಲ ತೀರದಲ್ಲಿ ಈ ಮರಳು ಶಿಲ್ಪ ನಿರ್ಮಾಣವಾಗಿದ್ದು ಪ್ರವಾಸಿಗರಿಗೆ ಮನಸ್ಸಂತೋಷದ ಜೊತೆಗೆ ಜಾಗೃತಿಯ ಸಂದೇಶ ನೀಡುತ್ತಿದೆ. ಕರ್ನಾಟಕ ಕರಾವಳಿಯಲ್ಲಿ ಮರಳು ಶಿಲ್ಪಕ್ಕೆ ಅದರದೇ ಆದ ಸೊಗಸಿದೆ. ಉಡುಪಿಯ ಯುವ ಕಲಾವಿದ ಹರೀಶ್ ಸಾಗ ಅವರು ಕಳೆದ 2 ದಶಕಗಳಿಂದ ನಾನಾ ಬಗೆಯ ಮರಳು ಶಿಲ್ಪಗಳನ್ನು ರಚಿಸಿಕೊಂಡು ಬಂದಿದ್ದಾರೆ. ಈ ಬಾರಿ ಗಣೇಶ ಚತುರ್ಥಿಯ ಪ್ರಯುಕ್ತ ಕಾಪು ಕಡಲ ತೀರದಲ್ಲಿ ಅಪರೂಪದ ಮರಳು ಶಿಲ್ಪ ತಯಾರಿಸಿದ್ದಾರೆ. ಗಜಾನನಂ ಎಂಬ ಥೀಮ್ನೊಂದಿಗೆ ಈ ಮರಳು ಶಿಲ್ಪ ತಯಾರಾಗಿದೆ. ತನ್ನ ಸ್ಟ್ಯಾಂಡ್ ಟೀಮ್ ತಂಡದ ಸದಸ್ಯರಾದ ಅನೇಕ ಕಲಾವಿದರನ್ನು ಸೇರಿಸಿಕೊಂಡು ಈ ಅದ್ಭುತ ಶಿಲ್ಪ ರಚನೆ ಮಾಡಿದ್ದಾರೆ. ಶ್ರೀ ಗಣೇಶ ದೇವರ ಮೂಲ ಸ್ವರೂಪ ಮಣ್ಣಿನಿಂದಲೇ ನಿರ್ಮಾಣವಾಗಿದೆ. ಹಾಗಾಗಿ ಮಣ್ಣಿನಿಂದಲೇ ಗಣೇಶ ವಿಗ್ರಹ ತಯಾರಿಸಬೇಕು ಅನ್ನೋದು ಕಲ್ಪನೆ. ಕರಾವಳಿ ತೀರದ ಮರಳು ಕೂಡ ಇಲ್ಲಿನ ಗಣೇಶ ರೂಪ ಪಡೆದಿದೆ. POP ಪ್ಲಾಸ್ಟಿಕ್ ಮುಂತಾದ ಪರಿಸರ ಹಾನಿ ವಸ್ತುಗಳನ್ನು ಬಳಕೆ ಮಾಡದೆ ಪ್ರಾಕೃತಿಕವಾಗಿಯೇ ಗಣೇಶ ವಿಗ್ರಹ ತಯಾರಿಸಬೇಕೆನ್ನುವುದು ಈ ಕಲಾಕೃತಿ ನೀಡುವ ಸಂದೇಶವಾಗಿದೆ.